ನಾನು ಯಾವುದೇ ಜಾತಿನಿಂದನೆ ಮಾಡಿಲ್ಲ, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರುಗಳಂತೆ ಇದ್ದೇವೆ ಎಂದು ಕೊಂಡ್ರಾಜ್ನಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ನಾಗೇಶ್ ತಿಳಿಸಿದ್ದಾರೆ. ಇಂದು ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈ ಹಿಂದೆ ಕೊಂಡ್ರಾಜನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ಒಳಜಗಳಗಳನ್ನು ಬೀದಿಗೆ ತಂದಿದ್ದಾರೆ. ನಾವು ಒಂದೇ ಕುಟುಂಬದ ಸದಸ್ಯರುಗಳಂತೆ ಕೆಲಸ ಮಾಡಬೇಕಾಗಿತ್ತು. ಆದರೆ ನಾವೇ ಆಯ್ಕೆ ಮಾಡಿದ ಸದಸ್ಯರು ಈಗ ನಮ್ಮ ವಿರುದ್ಧವೇ ದೂರುಗಳನ್ನು ನೀಡುವುದು ನಮಗೆ ಸಹಿಸಲು ಆಗುತ್ತಿಲ್ಲ. ಇದೆಲ್ಲ ನಮ್ಮ ಪಂಚಾಯಿತಿಯಲ್ಲಿ ಅಧಿಕವಾಗಿ ಪರಿಶಿಷ್ಟ ವರ್ಗ ಹಾಗೂ ಪಂಗಡದವರೇ ಇದ್ದಾರೆ. ಯಾರೊಬ್ಬರಲ್ಲೂ ನಾವು ಹೊಂದಾಣಿಕೆ ಇಲ್ಲದೆ ಇಲ್ಲ, ಎಲ್ಲರಲ್ಲೂ ಸಮಾನ ಮನಸ್ಕರಂತೆ ಇದ್ದೇವೆ ಎಂದರು. ಕೆಲವೊಂದು ವಿಚಾರಗಳು ಇಲ್ಲಿ ನಾನು ತಿಳಿಸಲು ಬಯಸುವುದಿಲ್ಲ, ಆದರೆ ಅವರು ಈ ರೀತಿ ಜಾತಿ ನಿಂದನೆ ಎಂದು ಇಲ್ಲಸಲ್ಲದ ಆರೋಪ ಸತ್ಯಕ್ಕೆ ದೂರ ಎಂದರು. ನಮ್ಮ ಗೌರವಾನ್ವಿತ ಅಧ್ಯಕ್ಷರು ನನ್ನ ಮೇಲೆ ಏನು ಆರೋಪ ಮಾಡಿದ್ದಾರೆ ಅದೆಲ್ಲವೂ ಸತ್ಯಕ್ಕೆ ದೂರವಾದದ್ದು. ಹಾಗೆ ಇನ್ನೂ ಒಂದು ಪದ ಬಳಸಿದ್ದಾರೆ, ನಾನು ಮಾಧ್ಯಮಗಳನ್ನು ನೋಡಿದೆ, ಮೊನ್ನೆ ಪೇಪರ್ಗಳಲ್ಲಿ ಓದಿದಂಥ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಹಾಗೂ ಅವರ ಸಹಚರರು ಅಂತ ನಮ್ಮ ಸದಸ್ಯರಿಗೆ ಸಹಚರರು ಅನ್ನೋ ಪದ ಬಳಸಿದ್ದಾರೆ, ಅದು ನನಗೆ ತುಂಬ ನೋವಾಯಿತು. ಹಾಗೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಾವೆಲ್ಲರೂ ಒಂದು ಕುಟುಂಬದಂತೆ, ಯಾರಿಗೇ ಆಗಲಿ ನೋವಾಗುವಂಥ ಮಾತನ್ನು ಹೇಳುವಾಗ ಸ್ವಲ್ಪ ನೀವು ಉನ್ನತ ಸ್ಥಾನದಲ್ಲಿದ್ದೀರಿ, ಒಬ್ಬ ಅಧ್ಯಕ್ಷ ಸ್ಥಾನದಲ್ಲಿದ್ದೀರಿ, ಆ ಸಂದರ್ಭದಲ್ಲಿ ಒಬ್ಬ ಸದಸ್ಯರಿಗೆ ಕೊಡಬೇಕಾದಂಥ ಗೌರವ ಅವನ್ನ ಹೇಳಿ. ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಸೇರಿಕೊಂಡು ಅಂತ ಹೇಳಿದ್ರು ನನಗೇನು ಅಭ್ಯಂತರ ಇಲ್ಲ, ಕಾನೂನಲ್ಲಿ ಅವಕಾಶ ಇದೆ. ಆಗಿರುವಾಗ ಸಹಚರರು ಅನ್ನೋ ಪದ ಬಳಸಿರುವಾಗ ನಾವೆಲ್ಲ ಒಂದು ಕುಟುಂಬದಲ್ಲಿದ್ದೀವಿ, ಅದನ್ನು ನೋಡ್ಕೊಂಡು ಮಾತಾಡೋದು ತುಂಬ ಒಳ್ಳೆಯದು. ಹಾಗೆ ನಮ್ಮ ಪಂಚಾಯತಿನಲ್ಲಿ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬಂತು, ಇಲ್ಲ ನಾವು ಅವ್ರನ್ನ ಎಂದಿಗೂ ಕೀಳಾಗಿ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ನಾವೇ ಅಧ್ಯಕ್ಷರನ್ನ ಮಾಡಿ, ನಾವೇ ಅವ್ರಿಗೆ ಸಲಹೆಗಳನ್ನು ಕೊಟ್ಟು, ನಾವೇ ಒಂದು ದಾರಿನಲ್ಲಿ ನಡ್ಕೊಂಡು ಹೋಗಿ ಅಂತ ನಾವು ಹೇಳಿದಂಥವರು, ನಾವು ಅವ್ರನ್ನ ಕೀಳಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡಬೇಕಾದ್ರೆ ಇರೋದು ನಾನೊಬ್ಬ, 11 ಜನ ಸದಸ್ಯರು SC ಸದಸ್ಯರುಗಳಿದ್ದಾರೆ, ಆ ಸದಸ್ಯರುಗಳು ಎಲ್ಲೂ ಇಲ್ಲೂ ಇದ್ದಾರೆ, ಇಲ್ಲೂ 6-7 ಜನ ಸದಸ್ಯರುಗಳಿದ್ದಾರೆ. ಆ ರೀತಿ ನಾನು ಒಬ್ಬ ಮಾತಾಡಿದ್ರೆ ಇನ್ನು ಅವ್ರು ಯಾರಾದರೂ ಸುಮ್ಮನೆ ಇರ್ತಾರ? ಯಾರಿಗಾದರೂ ಆ ಥರ ಅಗೌರವ ಬರೋ ಥರ ನಾವು ಇದುವರೆಗೂ ಈ ನಮ್ಮ ಸದಸ್ಯರಿಗೆ ಅಲ್ಲ, ನಮ್ಮ ಪಂಚಾಯತಿ ಸದಸ್ಯರಿಗೆ ಅಲ್ಲ, ಇಡೀ ಜಿಲ್ಲೆಯಲ್ಲಿರೋ ಸದಸ್ಯರುಗಳಿಗೂ ನಾನು ಗೌರವ ಕೊಡ್ತೀನಿ. ಯಾರಿಗೂ ಅಗೌರವ ತರೋಂಥ ಕೆಲಸ ನಾನು ಮಾಡೋದಿಲ್ಲ. ನಮ್ಮ ಕಡೆಯಿಂದ ಏನು ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಅದು ನಮಗೆ ಅನ್ಯಾಯ ಆಗಿರೋದು, ಅವ್ರಿಗೇನೂ ಅನ್ಯಾಯ ಆಗಿಲ್ಲ. ನಾವು ಯಾವಾಗಲಾದರೂ ಯಾವಾಗ ಅದು 4-8 ಮೀಟಿಂಗ್ ಸಭೆ ನಡೆಯಿತು, ಆಗ ಒಂದು ಚರ್ಚೆ ಈಚೆ ಬಂತು. ಆ ಕೊರೋನಾ ಸಂದರ್ಭದಲ್ಲಿ 520,000 ರೂಪಾಯಿ ಮಿಸ್ಯೂಸ್ ಆಗಿದೆ ಅಂತೇಳಿ ನಮಗೆ PDO ಸಭೆಯಲ್ಲಿ ತಿಳಿಸಿದಾಗ ಯಾವ ಥರ ಆಯಿತು ಅಂತ ಹೇಳಿದ್ರೆ ಅವರು ನಮಗೆ ಕೆಲವೊಂದು ರಿಪೋರ್ಟ್ಸ್ ಕೊಟ್ಟರು. ಆ ರಿಪೋರ್ಟ್ಸ್ ಏನಂದರೆ ಎಲ್ಲ 9,553 ಚೆಕ್ಕು ಫೋಲಾಗಿತ್ತು, ಎಲ್ಲ ಇಲ್ಲಿದೆ ನನ್ನಲ್ಲಿ ದಾಖಲೆ ಇದೆ. 53 ಚೆಕ್ಕು ಯಾಕಾಯಿತು, ಹೆಂಗಾಯಿತು, ಆ ಥರ ಕ್ರಿಯಾ ಯೋಜನೆ ಇಲ್ಲದೆ ಮಾಡುವಂತಿಲ್ಲಲ್ಲ, ನೀವು ಹೆಂಗೆ ಮಾಡಿದ್ರಿ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳಿದ್ರು. ಎಲ್ಲ ಸದಸ್ಯರು ನಮ್ಮೂರಲ್ಲಿ ಏನು ಮಾಡಿಲ್ಲಲ್ಲ ಅಂತ ಅವ್ರವ್ರ ಊರುಗಳಿಗೆ ಹೋದಾಗ ಅವರವ್ರ ಕಷ್ಟಗಳನ್ನ ಅವರು ವ್ಯಕ್ತಪಡಿಸ್ತಾರೆ, ಇಲ್ಲ ನನ್ನ ಗಮನ ಬಂದಿಲ್ಲ ಇದು ಅಂತ ಅವರು ವ್ಯಕ್ತಪಡಿಸಿದ್ರು. ಸರಿ ಆಯಿತು, ಅದರ ದಾಖಲೆ ಏನಿದೆ ಕೊಡಿ ಅಂತ ಅಷ್ಟು ಮಾತ್ರನೇ ಸಭೆಯಲ್ಲಿ ಕೇಳಿದ್ದು. ಸಭೆ ಮುಕ್ತಾಯ ಆಯಿತು, ಎಲ್ಲ ಎದ್ದು ಅವ್ರ ಮನೆಗಳಿಗೆ ಹೋದ್ವಿ. 3 ದಿವಸ ಆದಮೇಲೆ ತಿರುಗೇನೋ ಘಟನೆಗಳು ನಡೆದಿದ್ದೆ ನಿಮ್ಗೆ ಗೊತ್ತಿದೆ, ಅದೆಲ್ಲ ಕೋರ್ಟಲ್ಲಿದೆ, ಅದನ್ನು ಪ್ರಸ್ತಾಪ ಮಾಡಲ್ಲ ನಾನು, ಕೋರ್ಟಲ್ಲಿ ಇರೋದನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೆ ಬರೋದಿಲ್ಲ, ಆ ಕಾನೂನು ಇದೆ, ಕಾನೂನು ನೋಡ್ಕೊಳ್ಳುತ್ತೆ, ಅದನ್ನು ನಾವು ಅದನ್ನು ಇಲ್ಲಿ ಮಾತಾಡೋದು ಬೇಡ. ಈ ಥರ ಸಮಸ್ಯೆಗಳು ಆಗಿದ್ದರಿಂದ ನಾವು ಹೋಗಿ ರಕ್ಷಣೆ ಕೇಳಿದ್ವಿ, ಪುನಃ ನಾವೇನು ಸಭೆಗೆ ಹೋಗಬೇಕಾದ್ರೆ ದಯವಿಟ್ಟು ನೀವು ನಮಗೆ ರಕ್ಷಣೆ ಕೊಡಿ ಅಂತ. ಆದರೂ ಮೊನ್ನೆ ಎಲ್ಲ ಹೋಗಿ ನಾವು ಎಲ್ಲ 20 ಜನ ಸದಸ್ಯರು ಕುಂತು ಮಾತಾಡಿ ಈ ರೀತಿ ಮಾಡ್ಕೊಂಡು ಹೋಗೋಣ ಅಂತ ಸಭೆ ನಡೆಸಿದ್ವಿ. ನಡೆಸಿದ್ದಾದ ನಂತರ ನಾವು ಯಾವುದು ರೆಸೊಲ್ಯೂಷನ್ ಮಾಡಿದ್ದೀವಿ ಅವೆಲ್ಲ ಕೆಲವೆಲ್ಲನೂ ಕೈಬಿಟ್ರು. ನಂತರ ಇದಕ್ಕೆ ನಾವು ರೆಸೊಲ್ಯೂಷನ್ ಮಾಡೋದು, ನಮ್ಮೂರಲ್ಲಿ ದೀಪಗಳೇನಾದರೂ ಇದ್ದರೆ ನಾವೇ ಕೈಯಿಂದ ಹಾಕೊತೀರಿ, ನೀವು ಸಭೆಗಳು ಮಾಡಿ ನಿಮಗೆ ಬೇಕಾದಂಥ ರೆಸೊಲ್ಯೂಷನ್ ನೀವು ಯಾವ್ದು ಬೇಕೋ ಅದನ್ನು ಮಾತ್ರ ಮಾಡಿಕೊಂಡು ನಿಮ್ಮ ಇಷ್ಟ ಬಂದಂತೆ ಮಾಡ್ಕೊಳ್ಳೋದಕ್ಕೆ ನೀವೇ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ರಿ. ಆದರೂ ನಾವು ಸಭೆಗಳಿಗೆ ಹೋಗ್ತಾಯಿದ್ರಿ, ಸಭೆಗಳಲ್ಲಿ ಕೆಲವೊಂದು ನಿರ್ಣಯಗಳು ತಗೊಳ್ಳೋವಾಗ ಆ ಡೇಟನ್ನು ನಮ್ಮಲ್ಲಿ
ಅವರೇ ಹಾಕಿದಂಥ ದಾವೆ ಕೇಸಿರೋ ಡೇಟನ್ನು ನೋಡಿ ಹಾಕ್ತಾರೆ. ಆ ಸಂದರ್ಭದಲ್ಲಿ ನಾವು ಹೋಗಕ್ಕೆ ಆಗಿರಲ್ಲ, ಒಂದೊಂದು ದಿವಸ ಅದರ ರಜಾ ಆಗಿರುತ್ತೆ. ಅಷ್ಟು ಬಿಟ್ಟರೆ ನಮ್ಮಿಂದ ಅವ್ರಿಗೇನೂ ಅನ್ಯಾಯ ಆಗಿಲ್ಲ, ಅವ್ರು ಹೇಳಿರೋದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾದ ಮಾತುಗಳು ಅಂತ ಹೇಳೋದಕ್ಕೆ ನನ್ನ ಇಚ್ಛೆ ಪಡ್ತೀನಿ.